ಅವ್ರಿಗೆ ಪ್ರಧಾನಮಂತ್ರಿಗಳಿಗೆ ಕೇಳ್ತಾ ಇದ್ದೀವಿ, ನಾವು ತಿನ್ನಲ್ಲ ಬೇರೆಯವ್ರಿಗೂ ತಿನ್ನಕ್ಕೆ ಬಿಡಲ್ಲ ಅಂತ ನೀವು ಹೇಳಿದ್ರಿ. ಅಂತ ಹೇಳಿದ್ರಿ. ಸೊ ಈಗ ನಿಮ್ಮವ್ರು ತಿಂತಾ ಇರೋದು ಏನು, ಏನು ತಿಂತಾ ಇದ್ದಾರೆ? ಇದು ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಎರಡನೇ ವಿಚಾರ, ಇವತ್ತು ನೀವು ವಚನ ಭ್ರಷ್ಟರಾಗ್ಬಿಟ್ಟಿದ್ದೀರಿ. ಏನು ಮಾತು ಕೊಟ್ಟಿದ್ರೆ ಆ ಮಾತನ್ನು ನಿಮ್ಮ ಕೈಯಲ್ಲಿ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಆಮೇಲೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು, ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಯುವಕರು ಕೊಡ್ತೀವಿ, ಹೆಣ್ಮಕ್ಳು ಕೊಡ್ತೀವಿ ಅಂತೆಲ್ಲ ಕೂಡ ಹೇಳಿದಿರಿ. ಈಗ ಪ್ರಾಯ 1,00,000 ಕೂಡ ನಾನು ಮನ್ನಾ ಮಾಡಿಬಿಡ್ತೀನಿ ನ್ಯಾಷನಲೈಸ್ ಬ್ಯಾಂಕ್ದು ಅಂತ ಕೂಡ ರೈತರಿಗೆ ಹೇಳಿದ್ರಿ. ನಿಮ್ಮ ಮ್ಯಾನಿಫೆಸ್ಟೋಲ್ಲಿದೆ. ನಾಳೆ ಬರುವಾಗ ನೀವು ಇದಕ್ಕೆ ಒಂದು ಉತ್ತರ ಕೊಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ನಾವೊಂದು ಪತ್ರ ಕೂಡ ಇವತ್ತು ಅವ್ರಿಗೆ ಬರಿತಾ ಇದ್ದೀವಿ. ಆ ಪತ್ರದಲ್ಲಿ ಉತ್ತರ ಕೊಡಬೇಕು, ಏನು ಬೆಲೆ ಏರಿಕೆ, ಇನ್ಫ್ಲೇಷನ್ ಏನಾಗಿದೆ, ಅದಕ್ಕೆ ಯಾಕಾಯಿತು, ಅದರಿಂದ ಜನಕ್ಕೆ ಏನು ತೊಂದರೆ ಆಗ್ತಾಯಿದೆ, ಇವೆಲ್ಲ ಕೂಡ ರೈತರಿಗೆ ಎಷ್ಟು ಅವರ ಬದುಕಿನಲ್ಲಿ ನೀವು ಡಬಲ್ ಆದಾಯ ಮಾಡ್ತೀವಿ ಅಂತ ಹೇಳಿದ್ರಿ. ಆ ಡಬಲ್ ಆದಾಯ ಆಗಲಿಲ್ಲ, ಎಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾಯಿದೆ, ರೈತನ ಗೊಬ್ಬರ ಜಾಸ್ತಿ ಆಗ್ತಾಯಿದೆ, ಅವನಿಗೆ ಬೆಲೆ ಜಾಸ್ತಿ ಸಿಗ್ತಾ ಇಲ್ಲ, ಹೀಗೆ 10 ಹಲವಾರು ವಿಚಾರಗಳನ್ನು ಸರ್ಕಾರದ ಮುಂದೆ, ಕೇಂದ್ರ ಸರ್ಕಾರದ ಮುಂದೆ ನಾವು ನೀವು ಇದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ರೈತರಿಗೆ 524 ಅಡಿ ಏರಿಸ್ಬಿಟ್ಟು ಎಲ್ಲರೂ ಕೂಡ ಕೃಷ್ಣ ಭಾಗ್ಯದ ಕೂಡ ನಾವೆಲ್ಲರೂ ಕೂಡ ನಾವು ಹಣ ಕೊಡ್ತೀವಿ, ಬಿಡುಗಡೆ ಮಾಡ್ತೀವಿ, ಇದನ್ನು ರೈತರ ಸಮಸ್ಯೆನೆಲ್ಲ ನಾವು ಬಗೆಹರಿಸ್ತೀವಿ ಅಂಥೇಳಿ ಎಲ್ಲ ಯೋಜನೆಗಳು ಕೂಡ ಏನೆಲ್ಲ ಬೇಕೋ ನಾವು ಮಾಡ್ತೀವಿ ಅಂತ ಕೂಡ ಎಲ್ಲ ಹೇಳಿದ್ರು. ಅದ್ಯಾವುದು ಕೂಡ ಆಗಲಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.